ಬೆಳಗಟ್ಟಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂತೋಷ್ ಲಾಡ್ ಬರ್ಚರಿ ಪ್ರಚಾರದಲ್ಲಿ ಇದ್ದಾರೆ ಇದೀಗ ಮಿಶ್ರಿಕೋಟೆ ಗ್ರಾಮದಲ್ಲಿ ಪಾದಯಾತ್ರೆ ಮೂಲಕ ಮತಯಾಚನೆ ಅವರತ್ರ ಮಾತಾಡೋಣ ಹೇಗಿದೆ ಸರ್ ಮೋಲ್ ಹೇಗಿದೆ ನೀವು ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಜನರು ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಗಾಳಿ ಇದೆ ಇಡೀ ಕಲಗಟ್ಟಿಗೆ ಮತದಾನ ಕ್ಷೇತ್ರ ಅಂತ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಇದೇ ರೀತಿಯಾದಂತ ರೆಸ್ಪಾನ್ಸ್ ಇದೆ ಸರ್ ಈಗಾಗಲೇ ಒಂದ ಸಾರಿ ನಿಮ್ಮ ಪ್ರಶ್ನೆ ಕೇಳಿದಿನಿ ನಿಮ್ಮ ಸ್ನೇಹಿತನೇ ಅಭ್ಯರ್ಥಿ ನಿಮ್ಮ ವಿರುದ್ಧ ಎಲ್ಲದಕ್ಕೆ ನೀವು ಜನರ ಬಳಿ ಏನು ಕಾರಣ ತಗೊಂಡು ಹೋಗ್ತಿದ್ದೀರಿ ಕಾರಣಗಳು ಅಲವಾರು ಇದಾವೆ ನಾವು ಎರಡು ಬಾರಿ ಶಾಸಕರಾಗಿ ಮಾಡಿರತಕ್ಕಂತ ಕೆಲಸಗಳು ವೈಯಕ್ತಿಕವಾಗಿ ಮಾಡಿರತಕ್ಕಂತ ಕೆಲಸಗಳು ಕರೋನಾ ಸಂದರ್ಭದಲ್ಲಿ ಮಾಡಿರತಕ್ಕಂತ ಕೆಲಸಗಳು ಇಲ್ಲಿವರೆಗೆ 360,000 ಜನಕ್ಕೆ ಉಚಿತವಾಗಿ ತಪಾಸಣೆ ಮಾಡಿದೀವಿ ಎಂಬಿಬಿಎಸ್ ಡಾಕ್ಟರ್ನ ಹಳ್ಳಿ ಹಳ್ಳಿ ಕಳಿಸಿದೀವಿ ಉಚಿತವಾಗಿ ಮೆಡಿಸಿನ್ ಕೊಟ್ಟಿದೀವಿ ಸಾವಿರಾರು ಬೋರ್ಗಳು ಹೊಡೆದಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳಿಗೆ ಓದಿಸಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ಮದುವೆಗಳನ್ನ ಮಾಡಿದೀವಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕಣ್ಣಿನ ಆಪರೇಷನ್ ಮಾಡಿದೀವಿ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಚಶ್ಮಗಳನ್ನ ಕೊಡಿಸಿದ್ದೇವೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ ಔಟ್ ರೀಚ್ ಪ್ರೋಗ್ರಾಮ್ ನ ಮಾಡಿದೀವಿ ಹಾಗಾಗಿ ಜನರಿಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆ ಇದ್ದಾರೆ ಅದೇ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧದ ಅಭ್ಯರ್ಥಿ ಈಗ ಅವರು ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಆದರೆ ಈ ಬಾರಿಯ ಮತದಾರರು ನಿಮ್ಮನ್ನು ಯಾಕೆ ಕೈ ಹಿಡಿಬೇಕು ನಿಮ್ಮ ಮುಂದಿನ 5 ವರ್ಷದ ಏನು ಭರವಸೆ ಕೊಡ್ತೀರಿ ಈಗ ಅಭಿವೃದ್ಧಿ ಅನ್ನತಕ್ಕಂತ ನಿರಂತರ ಅದು ಅದೇ ನಿಂದ್ರದಲ್ಲ ಸೊ ಬೇಸಿಕಲಿ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬರ್ಬೇಕನ್ನೋದು ನನ್ನ ಆಸೆ ಇದೆ ಹೆಣ್ಮಕ್ಳಿಗೆ ಜಾಸ್ತಿ ಆದಾಯ ಕೊಡ್ಬೇಕು ಯಾಕಂದ್ರೆ ಹಳ್ಳಿಗಳಲ್ಲಿ ಹೋದಾಗ ಹೆಣ್ಮಕ್ಳು ವಿಶೇಷವಾಗಿ ನಮಗೆ ಕೆಲಸ ಕೊಡಿ ಅಂತ ಹೇಳ್ತಿದ್ದಾರೆ ಮೋಸ್ಟ್ಲಿ ಬಹಳಷ್ಟು ಟೈಲರಿಂಗ್ ಯೂನಿಟ್ ಮಾಡಿದವರು ಅಥವಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈ ತರದ ಯಾವುದೋ ಒಂದು ಕಾನ್ಸಂಟ್ರೇಟ್ ಮಾಡಿ ಎಜುಕೇಶನ್ ಜಾಸ್ತಿ ಒತ್ತು ಕೊಟ್ಟು ಇರಿಗೇಷನ್ ಆಲ್ರೆಡಿ ನಾವು ಪ್ರಾರಂಭ ಮಾಡಿದೀವಿ 180 ಕೋಟಿ ವೆಚ್ಚದಲ್ಲಿ ಬೇಡ್ತಿ ನಾಲದಲ್ಲಿ 0.22 MCA ಏನ್ ಚೆಕ್ ಡ್ಯಾಮ್ ಮಾಡಿದೀವಿ ಮೊದಲನೇ ಹಂತದಲ್ಲಿ 35 ಕೆರೆ ತುಂಬುತ್ತೆ ಇನ್ನೊಂದು 6-8 ತಿಂಗಳು ತುಂಬುತ್ತೆ ಅದಾದ್ಮೇಲೆ ಅದೇ ಕೆರೆ ಅದೇ ಚೆಕ್ ಡ್ಯಾಮ್ಲಿಂದ 100 ಕೆರೆಗಳು ತುಂಬತಾ ಇದೀವಿ ಬಹುತೇಕ ನೆಕ್ಸ್ಟ್ ಇನ್ನೊಂದು ವರ್ಷ 2 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಕಲ್ಗಟ್ಟಿಗೆ ಸಂಪೂರ್ಣ ಕೆರೆಗಳು ತುಂಬತಕ್ಕಂಥದ್ದಾಗುತ್ತೆ ಸುಮಾರು 15-20 ಸಾವಿರ ಹೆಕ್ಟರ್ಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಸರ್ ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ PFI ಜೊತೆಗೆ ಬಜರಂಗ ದಳ ಹೋಲಿಸಿದ್ದು ಬಿಜೆಪಿ ಅವರಿಗೆ ಕೆಂಡ ಸುರಿದಂಗ ಆಗಿದೆ ಪ್ರತಿಯೊಬ್ಬರು ಕೂಡ ವಿರೋಧ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ಅಲ್ಲಿ ನಾನು ನೋಡಿಲ್ಲ ಮ್ಯಾನಿಫೆಸ್ಟೋ ನೋಡಿಲ್ಲ ಮೋಸ್ಟ್ಲಿ ಅದ ಮ್ಯಾನಿಫೆಸ್ಟೋ ನೋಡಿ ನಾನು ಮಾತನಾಡ್ತೀನಿ ನನ್ನ ಮ್ಯಾನಿಫೆಸ್ಟೋ ನೋಡಿಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನೀವು ಕೂಡ ಇಲ್ಲಿ ಗೆಲ್ತೀರಿ ಇಲ್ಲ 100% ನಂಬಿಕೆ ಇದೆ ನಾನು ಗೆಲ್ತೀನಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ 100% ಬರುತ್ತೆ ಪ್ರಕಾಶ್ ಹುಬ್ಬಳ್ಳಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ